ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಶ್ವವಿದ್ಯಾನಿಲಯದ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾವು ಒಂದಷ್ಟು ಸಿನಿಮಾಗಳ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳಿ ಆಟ ಆಡಿಸಿ ಅವ್ರಿಗೆ ಬಹುಮಾನ ಕೊಡೋಣ. ಬನ್ನಿ. ಶಿವರಾಮ್. ಶಿವರಾಮ್, ಏನ್ ಮಾಡ್ಕೊಂಡಿದ್ದೀರಿ? ನಾನು ವಿಜಯಲ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಮೈಸೂರು. ಮೈಸೂರು. ನೀವು? ಸಂಧ್ಯಾ. ಏನ್ ಮಾಡ್ಕೊಂಡಿದ್ದೀರಿ? ವಿಜಯಲ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಮೈಸೂರು. ಓಕೆ. ನೀವು ಒಂದಷ್ಟು ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ನೋಡ್ತಿರಲ್ವಾ, ನಿಮಗೆ ಇಷ್ಟವಾದ ಯೂಟ್ಯೂಬ್ ಚಾನೆಲ್ ಯಾವುದು? ಡಾಕ್ಟರ್ ಬ್ರೋ. ಯಾವುದು? ಡಾಕ್ಟರ್ ಬ್ರೋ. ಓಕೆ. ನಿಮಗೆ? ಅದೇ ಡಾಕ್ಟರ್ ಬ್ರೋ. ದೇವರು ತ್ರೇತಾಯುಗದಲ್ಲಿ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನ ಕತ್ತರಿಸಿದಂತ ಜಾಗ ಇದೆ. ಓಕೆ. ಅದು ಬಿಟ್ಟು ಒಂದು ಕನ್ನಡದ ಒಂದು ಎರಡು ಯೂಟ್ಯೂಬ್ ಚಾನೆಲ್ಗಳ ಹೆಸರು ಹೇಳ್ಬೋದಾ? ನಮ್ದು ಬ್ಯಾಚುಲರ್ಸ್ ಜಾಸ್ತಿ ನೋಡೋದು ರೇಖಾ ಅಡುಗೆ ಚಾನೆಲ್. ರೇಖಾ ಅಡುಗೆ ಚಾನೆಲ್. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ನೋಡಿ, ಅಂದ್ರೆ ಒಂದು ಅಡುಗೆ ಚಾನಲ್ ಬರೀ ಹೆಣ್ಣು ಮಕ್ಳಿಗೆ ಅಷ್ಟೇ ಅಂತ ಅನ್ಕೊಂಡಿದ್ವಿ, ಆದ್ರೆ ಗಂಡು ಮಕ್ಳಿಗೂ ಅಂದ್ರೆ ಬ್ಯಾಚುಲರ್ಸ್ಗೆ ಎಷ್ಟು ಯೂಸ್ ಆಗ್ತಿದೆ. ರೇಖಾ ಮೇಡಮ್, ನೀವು ಬರೀ ಹೆಣ್ಣು ಮಕ್ಕಳನ್ನ ಮನಸ್ಸನ್ನ ಗೆದ್ದಿಲ್ಲ, ಗಂಡು ಮಕ್ಳು ಬ್ಯಾಚುಲರ್ಸ್ ಮನಸ್ಸುಗಳನ್ನ ಗೆದ್ದಿದ್ದೀರಿ, ನಿಮ್ಗೆ ಅಭಿನಂದನೆಗಳು. ಓಕೆ. ಸಿನಿಮಾಗಳು ನೋಡ್ತಿರಲ್ವಾ? ನೋಡ್ತಿರಲ್ವಾ? ಅದ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಆಟ ಆಡೋಣವಾ? ರೆಡಿ ಇದ್ದೀರಲ್ವಾ? ಓಕೆ. ಮೊದಲನೇ ಪ್ರಶ್ನೆ ನಿಮಗೆ, ತಿಥಿ ಸಿನಿಮಾ ನೋಡಿದ್ದೀರಲ್ವಾ? ನೋಡಿ. ತಿಥಿ ಸಿನಿಮಾದ ಹೀರೋ ಯಾರು? ಯಾರು? ನಿಮ್ಮ ಅಪ್ಪ ಸೆಂಚುರಿ ಗೌಡ. ಸರಿ ಬಿಡು. ಅದನ್ನೇ ಫಸ್ಟ್ ಹೇಳಿದ್ರು. ಬಟ್ ಹೊಸಬರು ಅವರು ಅಂದ್ರೆ ಒಂದು ನಾಟಕ ಆಗ್ಬೋದು, ಒಂದು ಸಿನಿಮಾ ಆಗ್ಬೋದು, ಹೀರೋ ಅಂದಿದ ತಕ್ಷಣ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ಆ ಕಥೆಯಲ್ಲಿ ಬರುವ ಒಂದು ಕಥಾನಾಯಕ ಅಂದಾಗ ಯಾರು ಬೇಕಾರಾಗಿರ್ಬೋದು. ಇವಾಗ ಗೆಸ್ ಮಾಡಿ. ತಿಥಿ ಸಿನಿಮಾದ ಗಡ್ಡಪ್ಪ ಅಂದ್ರೆ ಮೇನ್ ಹೀರೋ. ಗಡ್ಡಪ್ಪ ಅವರು ಅಲ್ಲ, ಹೀರೋ. ಹೀರೋ ಯಾರು? ಅವ್ರ ನೇಮ್ ಗೊತ್ತಿಲ್ಲ, ಬಟ್ ಗಡ್ಡಪ್ಪ ಅನ್ನೋರು ಅದ್ರಲ್ಲಿ ಇದ್ದಾರೆ. ಅದ್ ಗೊತ್ತು. ಏನೇನು ಪ್ರಾಬ್ಲಮು? ಗಡ್ಡಪ್ಪ ರೈಟ್ ಆನ್ಸರ್. ನೋಡಿ, ಯಂಗ್ಸ್ಟರ್ಸ್ ಮಾತ್ರ ಅಂದರೆ ಡ್ಯಾನ್ಸ್ ಮಾಡೋರು ಫೈಟ್ ಮಾಡೋರು ಅಷ್ಟೇ ಹೀರೋ ಅಲ್ಲ. ಒಂದು ಸಿನಿಮಾವನ್ನು ತಗೊಂಡು ಹೋಗ್ತಾರಲ್ಲ, ಆ ಕಥಾನಾಯಕ ಕೂಡ ಹೀರೋ. ಆ ತಿಥಿ ಸಿನಿಮಾದ ಹೀರೋ ಗಡ್ಡಪ್ಪ. ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್. ಎರಡನೇ ಪ್ರಶ್ನೆ ನಿಮಗೆ, ಬೆಲ್ ಬಾಟಮ್ ಸಿನಿಮಾ ನೋಡಿದ್ದೀರಾ? ನೀವು ನೋಡಿದ್ದೀರಾ? ಕನಸಿನಲ್ಲಿ ಮೀಸೆ ತೀಡುವೆ. ಥಿಯೇಟ್ರಲ್ಲಿ ನೋಡಿದ್ದೀರಾ, ಮೊಬೈಲಲ್ಲಿ ನೋಡಿದ್ದೀರಾ? ಥಿಯೇಟ್ರಲ್ಲೇ ನೋಡಿದ್ದೀರಾ. ಗ್ರೇಟ್ ಕಂಟ್ರಿ. ಥಿಯೇಟ್ರಲ್ಲಿ ನೋಡಿದಾರೆ ಅಂದಿದ ತಕ್ಷಣ ನಾವು ಸಿನಿಮಾ ಟೆಕ್ನಿಷಿಯನ್ಸ್ ಆಗಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಥ್ಯಾಂಕ್ ಯು. ಬೆಲ್ ಬಾಟಮ್ ಸಿನಿಮಾದ ಹೀರೋಯಿನ್ ಯಾರು? ಪ್ರಿಯಾ. ಮಣಿಪ್ರಿಯಾ? ಅಲ್ಲ, ಪ್ರಿಯಾ ಕರೆಕ್ಟ್, ಮಣಿಪ್ರಿಯಾ ಅಲ್ಲ. ಅವ್ರ ಹೆಸರು ಅಲ್ಲ ಅಲ್ಲ. ಹರಿಪ್ರಿಯಾ. ಹರಿಪ್ರಿಯಾ ರೈಟ್ ಆನ್ಸರ್. ನಾನು ಎಂತ ಸರ್ ನೋಡ್ಲಿಲ್ಲ ಸರ್. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತಾರಲ್ಲ, ಹೆಣ್ಮಕ್ಳೆ ಇವಾಗ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆ, ಸೂಪರ್ ಸಿನಿಮಾ ನೋಡಿದ್ದೀರಾ? ಉಪೇಂದ್ರ ಸರ್. ಹೌದಾ? ಹೌದಾ, ಕರೆಕ್ಟಾ? ಓಕೆ. ಸೂಪರ್ ಸಿನಿಮಾದ ಹೀರೋ ಯಾರು? ಉಪೇಂದ್ರ ಅವರೇ. ಹೌದಾ? ಏ, ಕರೆಕ್ಟ್ ಆಗಿ ಹೇಳಿ. ಉಪೇಂದ್ರ ಗೆಸ್ ಮಾಡಿ. ಸೂಪರ್ ಸಿನಿಮಾದ ಹೀರೋ ಯಾರು? ಅವರೇ. ಉಪೇಂದ್ರ ಸರ್. ಉಪೇಂದ್ರ ಸರ್. 100% ಲಾಕ್ ಮಾಡ್ಬೋದಾ? ಯಾರ್ ಫಸ್ಟ್ ಹೇಳಿದ್ದು? ಓಕೆ, ಸೂಪರ್ ಸಿನಿಮಾದ ಹೀರೋ ಉಪೇಂದ್ರ. ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ನೋಡಿದ್ದೀರಾ? ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಆ ಸಿನಿಮಾದ ನಿರ್ದೇಶಕರು ಯಾರು? ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಮೊನ್ನೆ ಮೊನ್ನೆ ಯುವ ಅಂತ ಒಂದು ಸಿನಿಮಾನ ಕೂಡ ಅವರು ಡೈರೆಕ್ಟ್ ಮಾಡಿದ್ದಾರೆ. ರಾಕ್ತೇನ್ ವೆಂಕಟೇಶ್ ಅವರು. ಅವರು ಪ್ರೊಡ್ಯೂಸರ್. ಅವರು ಅಂದ್ರೆ ಹ್ಯಾಪಿ ಅನ್ನೋದ್ರ ಕನ್ನಡ ಮೀನಿಂಗ್ ಎರಡೂ ಬರುತ್ತೆ. ಹೇಳಿ ಹೇಳಿ, ಫುಲ್ ನೇಮ್ ಹೇಳಬೇಕು. ಸಂತೋಷ್ ಕುಮಾರ್.
ಇಲ್ಲ ಇಲ್ಲ ಮುಂದಕ್ಕೆ ಮತ್ತೆ ಹ್ಯಾಪಿದು ಕನ್ನಡದ ಇನ್ನೊಂದು ಮೀನಿಂಗ್ ಬರುತ್ತೆ. ಓಕೆ, ಸಂತೋಷಕ್ಕೆ ಇನ್ನೊಂದು ಪರ್ಯಾಯ ಪದ ಆನಂದ. ಆನಂದ್ ನೆಕ್ಸ್ಟ್ ಇನ್ನೊಂದೇ ಒಂದು ವರ್ಡ್ ಹೇಳ್ಬಿಟ್ರೆ ಅವ್ರ ಹೆಸರು ಕ್ಲೂ ಕೊಡೋದಾ? ಈಗ ಒಂದೇ ಹೆಂಡತಿಯನ್ನ ಕಟ್ಕೊಂಡಿದ್ದವನು ಯಾರು? ರಾಮ. ಕರೆಕ್ಟ್ ಆಗಿ ಹೇಳಿ. ಇವಾಗ ರಾಮ್ ಆನಂದ್ ರಾಮ. ಇವಾಗ ಕರೆಕ್ಟ್ ಆಗಿ ನೀವು ಏನ್ ಗೊತ್ತಾ, ಹೇಳಿ ಸಂತೋಷ ಆನಂದ್ ರಾಮ್ ಪದ ಜೋಡಣೆ ಕರೆಕ್ಟ್ ಆಗಿ ಮಾಡ್ಬಿಟ್ರು ಅಲ್ವಾ? ನೋಡಿ ಎಷ್ಟು ಕಷ್ಟ ರೀ ಕನ್ನಡ ಸಿನಿಮಾಗಳದ್ದು, ಇವ್ರಿಗೆ ಕ್ಲೂ ಕೊಟ್ಟು ಗೆಲ್ಲಿಸಿ ಬಹುಮಾನ ಕೊಡಬೇಕು. ಇದನ್ನ ಒಂದಷ್ಟು ಬೇಡ ಬಿಡಿ. ಈಗ ನಿಮ್ಗೆ ನಾವೊಂದು ಫೋಟೋ ತೋರಿಸ್ತೀವಿ, ಆ ಫೋಟೋದಲ್ಲಿ ಇರೋರನ್ನ ಯಾರು ಅಂತ ಗುರುತಿಸ್ಬೇಕು. ಅವ್ರಿಗಷ್ಟೇ ಅಲ್ಲ ನಿಮಗೂ ತೋರಿಸ್ತೀವಿ, ಅವ್ರು ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ. ಬನ್ನಿ ಫೋಟೋ ತೋರಿಸೋಣ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ, ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಹೇಳಿ? ಹೌದೌದು ಮಲ್ಲ ಫಿಲಮ್ ಅಲ್ಲಿ ಮಾಡಿದ್ದಾರೆ. ಗೆಸ್ ಮಾಡಿ. ದೇವಸ್ಥಾನ ಯಾವಾಗ್ಲೂ ಏನಾಗಿರ್ಬೇಕು? ಆಮೇಲೆ ಇನ್ನೊಂದು ಶಾಂತವಾಗಿರ್ಬೇಕು. ಅದನ್ನ ಏನು ಸ್ಥಳ ಅಂತ ಕರೀತಾರೆ? ಪುಣ್ಯಸ್ಥಳ. ಆಮೇಲೆ ಅಂದ್ರೆ ಹೆಣ್ಮಕ್ಳ ಹೆಸರುಗಳನ್ನ ಹುಡುಕ್ತಾ ಹೋಗಿ ಗೊತ್ತಾಗುತ್ತೆ ಪುಣ್ಯ ಅಂತ ಹೆಣ್ಣು ಇದಾರೆ. ಪೂಜಾ ಇಲ್ಲ. ಏನು ಸ್ಥಳ ನಿಮಗೆ ಗೊತ್ತಾಯ್ತಾ? ಓಕೆ, ಅವ್ರು ಯಾರು ಅಲ್ಲ, ಪವಿತ್ರ ಲೋಕೇಶ್. ಅಯ್ಯೋ ನೋಡಿ ಹೆಸರು ಹೇಳಿದ್ಮೇಲೆ ಅಯ್ಯೋ ಅಂತಾರೆ. ಓಕೆ, ಆದ್ರೂ ತುಂಬ ಚೆನ್ನಾಗಿ ಆಟ ಆಡಿದ್ದೀರಿ. ಇಬ್ಬರು ಎರಡೆರಡು ಪ್ರಶ್ನೆಗಳಿಗೆ ಸೂಪರಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಬಹುಮಾನ ಕೊಟ್ಟು ನಾವು ಉತ್ತೇಜನ ಕೊಡೋಣ, ಹಾಗೆ ಖುಷಿನೂ ಪಡಿಸೋಣ ಅಲ್ವಾ? ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಹೀಗೆ ನಾವು ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಉತ್ತರ ಹೇಳ್ತಾ ಇರಿ, ಬಹುಮಾನ ಗೆಲ್ತಾ ಇರಿ. ಬನ್ನಿ ಅವ್ರಿಗೆ ಬಹುಮಾನ ಕೊಡೋಣ. ತುಂಬ ಅದ್ಭುತವಾಗಿ ಆಟ ಆಡಿದ ನಮ್ಮ ಸಂಧ್ಯಾರವರಿಗೆ ಕಲಾನವೀನ್ ಫಿಲಮ್ ಅಕಾಡೆಮಿ ಅವ್ರ ಕಡೆಯಿಂದ ಇದೊಂದು ಚಿಕ್ಕ ಉಡುಗೊರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹಾಡು ಬರೆದ್ರು ಗಂಡು ಮಕ್ಳು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂಥೇಳಿ ಅವ್ರಿಗೆ ಪೈಪೋಟಿ ಕೊಟ್ಟು ಅವ್ರಿಗೆ ಸಮವಾಗಿ ಎರಡು ಪ್ರಶ್ನೆಗೆ ಉತ್ತರಗಳನ್ನ ಸರಿಯಾಗಿ ಕೊಟ್ಟಿದ್ದಾರೆ, ಅವ್ರಿಗೂ ನಾವು ಉತ್ತೇಜನ ಕೊಡೋಣ. ಲಿವಿಂಗ್ ವಾಲ್ಸ್ ಅವ್ರ ಕಡೆಯಿಂದ ಇದೊಂದು ನಿಮಗೆ ಬೆಡ್ಶೀಟ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ಸಕ್ಸಸ್ ಆಗಲಿ. ಬನ್ನಿ ನೆಕ್ಸ್ಟ್ ಸ್ಪರ್ಧಾಳುಗಳನ್ನ ಹಿಡಿದು ಆಟ ಆಡ್ಸೋಣ, ಗಿಫ್ಟ್ ಕೊಡೋಣ. ಥ್ಯಾಂಕ್ ಯು. ಖುಷಿ ಆಯಿತು ಅಂದರೆ ಕನ್ನಡ ಮೂವೀಸ್ನ ಬೆಳೆಸಿ ಉಳಿಸಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು. ಹಾಗೆ ನಾನು ಹೇಳೋದು ಏನಂದರೆ ಎಲ್ಲ ಕೇಟ್ಲಾಗ್ ಮೂವಿ ನೋಡಿ ಮತ್ತು ಹೊಸರನ್ನು ಬೆಳೆಸಿ, ಇದೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡೋಕ್ಕೆ ಆರಂಭಿಸಿದಷ್ಟು ಕನ್ನಡ ಸಿನಿಮಾಗಳು ಇನ್ನೂ ಚೆನ್ನಾಗಿ ಬೆಳೀತವೆ ಅಂತ ಅದೇ ಕಾರಣಕ್ಕೋಸ್ಕರನೇ ಸಿಂಪಲ್ ಆಗಿ ಒಂದು ಸಾವಲ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮಂಥ ಅಭಿಮಾನಿಗಳು ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು.